ಬಾನಂಗಳದಲ್ಲಿ ಬಣ್ಣ ಬಣ್ಣದ ಗಾಳಿಪಟಗಳ ಕಲರವ, ಒಂದಕ್ಕಿಂತ ಒಂದು ವಿಭಿನ್ನ ಶೈಲಿಯ ಗಾಳಿಪಟ ನೋಡುಗರ ಕಣ್ಣಿಗೆ ಹಬ್ಬದ ವಾತಾವರಣವೇ ಸೃಷ್ಟಿಸಿದವು. ಗಾಳಿಪಟಗಳ ಕಲರವ ಆಕಾಶವನ್ನೇ ಅಲಂಕರಿಸಿದ ಸ್ಟೋರಿಯನ್ನ ನಾವು ನಿಮಗೆ ತೋರಿಸ್ತೇವೆ ನೋಡಿ. ಇಂತಹ ದೃಶ್ಯ ನೋಡುತ್ತಿದ್ದವರಿಗೆ ಪಟ ಪಟ ಹಾರೋ ಗಾಳಿಪಟ ಎಂಬ ಆಪ್ತಮಿತ್ರ ಚಿತ್ರದ ಹಾಡು ನೆನಪಿಗೆ ಬರುತ್ತೆ. ನೂರಾರು ಬಾಲಂಗೋಚಿಯ ಬಣ್ಣ ಬಣ್ಣದ ಬಗೆ ಬಗೆಯ ಗಾಳಿಪಟಗಳು ಬಾನಂಗಳದಲ್ಲಿ ಚಿತ್ತಾರ ಮೂಡಿಸಿ ನೋಡುಗರ ಕಣ್ಮನ ಸೆಳೆದವು. ಹೊಸ ವರ್ಷದ ಹೊಸ್ತಿಲಲ್ಲಿ ಗಾಳಿಪಟ ಉತ್ಸವ ನೋಡುಗರಿಗೆ ಇನ್ನಷ್ಟು ಮೆರುಗು ತಂದಿತ್ತು. ಗಾಳಿಪಟ ಹಾರಿಸೋದು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಅದರಲ್ಲೂ ಗಾಳಿಪಟ ಉತ್ಸವ ನಡೀತಿದೆ ಅಂದರೆ ಸಾಕು, ಬಾಲಂಗೋಚಿ ಗಾಳಿಪಟ ಬಾನಂಗಳದಲ್ಲಿ ಹಾರಾಡುವುದನ್ನು ನೋಡುವುದಕ್ಕೆ ಜನರು ಮುಗಿಬೀಳುತ್ತಿದ್ರು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಗಾಳಿಪಟ ಉತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು. ಸಂಸದ ಪ್ರಹ್ಲಾದ್ ಜೋಶಿ ಹಾಗೂ ಕ್ಷಮತಾ ಸಮಿತಿಯ ವತಿಯಿಂದ ಹುಬ್ಬಳ್ಳಿಯ ಆಕ್ಸ್ಫರ್ಡ್ ಕಾಲೇಜು ಹತ್ತಿರದ ಮೈದಾನದಲ್ಲಿ ನಡೆದ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ಮೆರುಗು ನೀಡುವುದರ ಜೊತೆಗೆ ಪ್ರೇಕ್ಷಕರನ್ನ ರಂಜಿಸಿತು. ಜೋಶಿ ಅವರು ಪ್ರಧಾನ ಪೋಷಕರಾಗಿರುವಂತಹ ಕ್ಷಮತಾ ಸೇವಾ ಸಂಸ್ಥೆಯಿಂದ ಎರಡು ದಿವಸಗಳ ಅಂತಾರಾಷ್ಟ್ರೀಯ ಮಟ್ಟದ ಈ ಗಾಳಿಪಟ ಉತ್ಸವವನ್ನು ನಾವು ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಮೂರನೇ ವರ್ಷ ಕೂಡ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ವಿಶೇಷತೆ ಏನಂತ ಹೇಳಿದ್ರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕುಟುಂಬದ ಒಟ್ಟಿಗೆ ಬಂದು ನೋಡುವಂತಹ ಒಂದು ಕಾರ್ಯಕ್ರಮ ಇದು. ಯಾಕಂತ ಹೇಳಿದ್ರೆ ನೀವು ಯಾವುದೇ ಒಂದು ಸಣ್ಣ ಕ್ರೀಡೆ ಮಾಡಿದ್ರಿ ಏನೋ ಮಾಡಿದ್ರಿ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅಲ್ಲೇ ಕೆಲವು ಜನ ಯುವಕರಷ್ಟೇ ಬರ್ತಾರೆ, ಕೆಲವರು ವಯಸ್ಕರು ಬರ್ತಾರೆ. ಬಟ್ ಈ ಗಾಳಿಪಟದ ಉತ್ಸವದ ವಿಶೇಷತೆ ಏನಂತ ಹೇಳಿದ್ರೆ ಇಡೀ ಕುಟುಂಬದ ಸಮೇತ ಅಬಾಲ ವೃದ್ಧರಾಗಿ ಈ ಕಾರ್ಯಕ್ರಮಕ್ಕೆ ಬರ್ತಾರೆ, ಬಂದು ಈ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಿ ಸವಿದು ಹೋಗ್ತಾರೆ. ದೇಶದಿಂದ ಬಂದಿದ್ದಾರೆ ಸರ್ ಪಾರ್ಟಿಸಿಪೇಟ್ ಮಾಡಕ್ಕೆ? ಸುಮಾರು 26 ದೇಶಗಳಿಂದ 32 ಕೈಟ್ ಫ್ಲೈಯರ್ಸ್ ಬಂದಿದ್ದಾರೆ, 18 ಜನ ನಮ್ಮ ಭಾರತೀಯರು ಬಂದಿದ್ದಾರೆ, ಒಟ್ಟು 50 ಜನ ಈ ಕಾರ್ಯಕ್ರಮದಲ್ಲಿ ಕೈಟ್ ಫ್ಲೈಯರ್ಸ್ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಜನರನ್ನ ಮನರಂಜಿಸಲಿಕ್ಕೆ ಬಂದಿದ್ದಾರೆ. ಇವತ್ತು ಸಾಯಂಕಾಲ ವಿಜಯ್ ಪ್ರಕಾಶ್ ಅವರು ಮತ್ತು ಅರ್ಚನಾ ಉಡುಪ ಅವರದೊಂದು ಬಹಳ ದೊಡ್ಡ ಕಾರ್ಯಕ್ರಮ ಇದೆ. ಸೊ ತದನಂತರ ಈ ಮಧ್ಯದಲ್ಲಿ ಸಾಯಂಕಾಲದ ಮಧ್ಯದಲ್ಲಿ ನಾವು ಮಕ್ಕಳಿಗೆ ಕಾಂಪಿಟೇಷನ್ ಮತ್ತು ಡ್ರಾಯಿಂಗ್ ಸ್ಪರ್ಧೆ, ಮಹಿಳೆಯರಿಗೆ ವಿಶೇಷ ಸ್ಪರ್ಧೆಗಳನ್ನು ಇಟ್ಟಿದ್ದೇವೆ. ಮತ್ತು ನಾಳೆ ಕೂಡ ಈ ಕೈಟ್ ಫೆಸ್ಟಿವಲ್ ಮುಂದುವರಿತು. ಮತ್ತು ಕೈಟ್ ಫೆಸ್ಟಿವಲ್ ಅಂದ್ರೆ ಜನ ಏನ್ ತಗೊಂಡ್ಬಿಟ್ರೆ ಹಗಲು ಹೊತ್ತಿನಾಗ ಅಷ್ಟೇ ಹಾರಿಸ್ತಾರೆ ಅಂತೇಳಿ ಹಂಗಿರುವುದಿಲ್ಲ. ಇವನ್ LED ಪಟಗಳನ್ನ ಇವರು ರಾತ್ರಿ ದೊಡ್ಡ ಸುಮಾರು 100 ಫೂಟಿಂದ ಒಂದು ಪಟ ತಂದಿದ್ದಾರೆ. ಆ LED ಪಟ ರಾತ್ರಿ ಹಾರಿಸ್ತಾರೆ, ಅದು ಬಹಳ ಅದ್ಭುತವಾಗಿ ಕಾಣ್ತದೆ ಜನರಿಗೆ. ಇದು ಒಂದು ಪರಂಪರೆ, ಗಾಳಿಪಟ ಉತ್ಸವದ ನಮ್ದು ಹಳೆ ಪರಂಪರೆ ಇದೆ, ಮರ್ತಿದ್ರೆ ಜನ ಇದನ್ನ ನೆನಪಾಳಿಸಿಕೊಳ್ಳಲಿಕ್ಕೆ ಬೆಳಗಾವಿ ಅಭಯ್ ಪಾಟೀಲ್ ಕೂಡ ನಮಗೆ ಬಹಳ ದೊಡ್ಡ ಒಂದು ಪ್ರೇರಕ ಶಕ್ತಿಯಾಗಿ ನಿಂತಿದ್ದಾರೆ. ಅವರೇ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಿದ್ರು, ನಾವು ಬಹಳ ಯೋಚನೆ ಮಾಡಿ ಅವರು ಒಂದು ದೂರದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮತ್ತು ನಾಳೆ ಕೂಡ ಈ ಕಾರ್ಯಕ್ರಮ ಮುಂದುವರಿತದೆ. ನಾಳೆ ಸಾಯಂಕಾಲ ಪ್ರಾಣೇಶ್ ಅವರಿಂದ ಹಾಸ್ಯ ಸಂಜೆಯ ನಂತರ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಇನ್ನು ಗಾಳಿಪಟ ಉತ್ಸವದಲ್ಲಿ ಇಂಡಿಯಾ, ಮಹಾತ್ಮ ಗಾಂಧಿ ಹೀಗೆ ಅನೇಕ ರೀತಿಯ ದೇಶಭಕ್ತರ ಪಟಗಳು ರಾರಾಜಿಸುತ್ತಿದ್ವು. ಇನ್ನು ಮೋಜು ಭರಿತ ಮನರಂಜನೆಯ ಗಾಳಿಪಟ ಉತ್ಸವಕ್ಕೆ 16 ದೇಶಗಳ 34 ಖ್ಯಾತ ಗಾಳಿಪಟ ಆಟಗಾರರು ಪಾಲ್ಗೊಂಡು ತಮ್ಮ ವೈಶಿಷ್ಟ್ಯಪೂರ್ಣ ಬೃಹತ್ ಗಾಳಿಪಟ ಮುಗಿಲೆತ್ತರಕ್ಕೆ ಹಾರಿಸುವ ಮೂಲಕ ಸಾರ್ವಜನಿಕರನ್ನ ರಂಜಿಸಿದರು. ಇನ್ನು ಗಾಳಿಪಟ ಉತ್ಸವ ನೋಡುವುದಕ್ಕೆ ಹುಬ್ಬಳ್ಳಿಯ ಸುತ್ತಮುತ್ತಲಿನ ಜನ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹರಿದು ಬಂದಿದ್ರು. ನಾರ್ತ್ ಕರ್ನಾಟಕ, ಇಂಡಿಯಾಗೆ ರಿಪ್ರೆಸೆಂಟ್ ಮಾಡ್ತಾ ಇರೋದು. ಸುಮಾರು 50 ಇಂಟರ್ನ್ಯಾಷನಲ್ ಡೆಲಿಗೇಷನ್ ಮಟ್ಟಿಗೆ ಬಂದಿದ್ದಾರೆ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಇಂಡೋನೇಷ್ಯಾ ಆಗಲಿ ಮತ್ತೆ ಸುಮಾರು ಕಂಟ್ರೀಸ್ ಇಂದ ಬಂದಿದ್ದಾರೆ ನಮ್ಮ ಮಟ್ಟಿಗೆ, ಯುಕೆ ಇಂದ ಆಗಲಿ. ತುಂಬಾ ಹೆಮ್ಮೆ ಇರೋ ವಿಷಯ, ಪ್ರತಿಯೊಬ್ಬರು ಸುಮಾರು ಕೈಟ್ಸ್ ಗಳನ್ನ ತಗೊಂಡ್ಬಂದಿದ್ದಾರೆ. ಕೈಟ್ಸ್ ಅಂದ್ರೆ ಬರೀ ಕೈಟ್ಸ್ ಅನ್ನಕ್ಕಾಗಲ್ಲ, ದಾರ ಮತ್ತೆ ಒಂದು ಆಕಾರದಲ್ಲಿ ಅನ್ನಕ್ಕಾಗಲ್ಲ. ಅದರಲ್ಲಿ ಕೈಟ್ ಲಾಂಡ್ರಿಸ್ ಅಂತ ಬರುತ್ತೆ. ಇವಾಗ ನನ್ನ ಹಿಂದೆ ನೀವು ನೋಡ್ತಾ ಇದ್ದೀರಾ, ಸುಮಾರು ಆಕಾರದಲ್ಲಿ ನೀವು ಗೊಂಬೆ ಆಕಾರದಲ್ಲಾಗ್ಲಿ, ಸಾಂತಾಕ್ಲಾಸ್ ಆಗ್ಲಿ, ಇವಕ್ಕೆಲ್ಲ ಕೈಟ್ ಲಾಂಡ್ರೀಸ್ ಅಂತ ಹೇಳ್ತಾರೆ ನಮ್ಮಲ್ಲಿ. ಮತ್ತೆ ಇದು ಎಲ್ಲ ಹಾರಿಸಕ್ಕೆ ತುಂಬಾ ಹೆವಿ ಆಗಿರುತ್ತೆ. ಥ್ಯಾಂಕ್ ಯು ಟು ಹುಬ್ಳಿ ವಿಂಡ್ ಅಂತ ಹೇಳ್ಬೋದು, ಯಾಕಂದ್ರೆ ಇಟ್ ಹ್ಯಾಸ್ ಬಿಕಮ್ ವೆರಿ ಜಸ್ಟಿಸಬಲ್ ಫಾರ್ ಅಸ್. ಯಾಕಂದ್ರೆ ವಿಂಡ್ ಇಲ್ಲ ಅಂದ್ರೆ ಕೈಟ್ ಹಾರಿಸಕ್ಕಾಗಲ್ಲ. ತುಂಬಾ ಖುಷಿ ಅನ್ಸುತ್ತೆ ನಿಮಗೆ ಬಂದು ಇದು ಕೈಟ್ ಫೆಸ್ಟಿವಲ್ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ.
ಹುಬ್ಬಳ್ಳಿಯ ಗಾಳಿಪಟ ಉತ್ಸವ ನೋಡುಗರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದು ಇನ್ನು ಇದೇ ರೀತಿ ಪ್ರತಿ ವರ್ಷವೂ ಗಾಳಿಪಟ ಉತ್ಸವ ನಡೆಯಲಿ ಎಂದು ಪ್ರೇಕ್ಷಕರ ಒತ್ತಾಸೆಯಾಗಿದೆ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.